ಬಂದಿಲ್ಲ. ಅಯ್ಯೋ, ಇದೇ ಕೇಸು. ಹರಿಣಿ ದುಃಖ ತಡಿಯಕಾಗದೆ ಯಾವ್ದು ಕೆರೆನೋ ಬಾವಿನೋ ನೋಡ್ಕೊಂಡಿರ್ತಾಳೆ. ಯಜಮಾನ್ರೆ, ಯಾಕ್ರಿ ಈ ಸರಿ ಹೊತ್ತಲ್ಲಿ ಅಂತ ದಟ್ಟ ದರಿದ್ರ ಐಡಿಗಳನ್ನೆಲ್ಲ ಕೊಡ್ತೀರಾ? ಹುಡ್ಕೊಂಡು ಹೋಗೋಕೋ ಆಗದಂತ ಸ್ಥಿತಿ ನಮ್ದು. ಅಲ್ಲಿ ಒಂದು ಜೀವ ಪ್ರಾಣ ಸಂಕಟದಲ್ಲಿದೆ, ನಿಮಗೆ ತಮಾಷೆ ಅನ್ಸುತ್ತಾ? ಬರುತ್ತೆ, ನಿಮಗೂ ಇಂಥದ್ದೇ ಒಂದು ಕಾಲ ಬರುತ್ತೆ. ಶುರು ಮಾಡಿದ್ರಪ್ಪ ಇವರು. ನಮ್ಮನ್ನ ಅನ್ನೋದ್ ಬಿಟ್ಟು ಆ ಅರಣಿ ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡಿ. ಅರ್ಜುನ್, ಅರ್ಜುನ, ಏನಾಯ್ತು? ವಿಷಯ ಗೊತ್ತಾಯ್ತಾ? ಹೇಗಿದ್ದಾಳಂತ ಅರಣಿ? ಕ್ಷಮಿಸಿದಳ ಏನು? ಆಹಾಹಾ, ಆ ದರಿದ್ರದೋಳ್ ಮೇಲಿರೋ ಕಾಳಜಿ ನಮ್ಮ ಮೇಲೆ ಇಲ್ವಲ್ರಿ ನಿಮ್ಗೆ? ಇನ್ನೊಂದು ಸಾರ್ಥಿ ಅವಳ ಬಗ್ಗೆ ಹಾಗೆಲ್ಲ ಅಂದ್ರೆ ಸುಮ್ಮನಿರೋದಿಲ್ಲ. ಅಂತದೇನ್ರಿ ಗೊತ್ತಾಗಿದೆ ನಿಮ್ಗೆ ಆ ಹರಣಿ ಬಗ್ಗೆ? ಅಪ್ಪ ಅಮ್ಮ, ದಯವಿಟ್ಟು ಸುಮ್ಮನೆ ಇರ್ತೀರಾ? ಬೇಡದೇ ಇರೋದನ್ನ ಮಾತಾಡಿ, ನನ್ನ ತಲೆ ಕೆಡಿಸ್ಬೇಡಿ. ರಾಧಿಕಾ ಪೊಲೀಸ್ ಕಂಪ್ಲೇಂಟ್ ಕೊಡೋದಕ್ಕೆ ಸ್ಟೇಷನ್ಗೆ ಹೋಗಿದ್ದಾರೆ. ನೀನು ಬೇಡ ಅನ್ಬೇಕಿತ್ತು. ಹರಣಿ ಲಾಸ್ಟ್ ಮೆಸೇಜ್ ಮಾಡಿದ್ದು ನಿನ್ಗೆ ನೆನಪಿದೆಯಲ್ಲ? ಅದೇ ನನ್ನ ಕರ್ಮ. ಮಿಂಚು ವಿಷ ತಗೋತಾಳೆ, ನಾನೇ ಹೊಣೆ. ಹರಿಣಿ ಕೋಪ ಮಾಡ್ಕೊಂಡು ಎಲ್ಲ ಹೋಗಿದ್ದಾಳೆ, ಅದಕ್ಕೂ ನಾನೇ ಹೊಣೆ. ಹರಿಣಿ ಮಿಂಚು ಹಾಗಲ್ಲ ಬಿಡೋ ಮಗನೇ, ಸೌಜನ್ಯ ಇದೆ. ನಿನಗೆ ಒಳ್ಳೇದಾಗ್ಲಿ ಅಂತ ನಿನಗೂ ಹೇಳಿದೆ ಹೊಟ್ಟೊಂದು ಹರಿಣಿ. ಆದರೆ ಮಿಂಚು ನಿನಗೆ ಇನ್ವಿಟೇಷನ್ ಕೊಟ್ಟು ಸಿಕ್ಕಾಕ್ಸೋದಕ್ಕೆ ಟ್ರೈ ಮಾಡಿದ್ಲು. ನೋಡು ಅರ್ಜುನ್, ಸ್ವಲ್ಪ ತಾಳ್ಮೆ ತಂದ್ಕೊಳ್ಳೋ, ಎಲ್ಲ ಸರಿ ಹೋಗುತ್ತೆ. ನಿನ್ನ ಮದುವೆ ಆಗಲ್ಲ ಅಂತ ಹೇಳಾಯ್ತಲ್ಲ ಹರಣಿ, ಎಲ್ಲ ಸರಿ ಹೋಗುತ್ತೆ ಬಿಡೋ ಮಗನೇ. ನೋಡು ಮತ್ತಿವ್ರನ್ನ, ಏನ್ರಿ ಏನ್ರಿ ಆಗಿದೆ ನಿಮ್ಗೆ? ಅತ್ತೆಮ್ಮ, ಮತ್ತೀಗ ಸಮಸ್ಯೆ ಆಗುತ್ತಲ್ಲ ವಿಷಯ ಪೊಲೀಸ್ವರೆಗೂ ಹೋದ್ರೆ. ಅರ್ಜುನ್, ನೀನ್ ಅವ್ರ ಫ್ರೆಂಡ್ ಮನೆಗೆಲ್ಲ ಹೋಗಿ ಹುಡುಕ್ಲಿಲ್ವಾ? ಅವಳಿಗೆ ಇದ್ದಿದ್ದಿಬ್ರು ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಬಂದೆ. ಅವಳ ಅಕ್ಕ ಅಂತ ಹೇಳ್ಕೊಳ್ಳೋ ರಾಧಿಕಂಗೆ ಗೊತ್ತಿಲ್ಲ ಅವಳೆಲ್ಲಿ ಹೋಗಿದ್ದಾಳೆ ಅಂತ. ಡೌಟೇ ಮಗ, ಯಾವುದೇ ಹುಡುಗಿ ಇಂಥ ಸಿಚುಯೇಷನಲ್ಲಿ ಸೂಸೈಡ್ ಬಗ್ಗೆನೇ ಯೋಚನೆ ಮಾಡೋದು? ನೋಡಿದ್ರ, ನಾ ಹೇಳಿಲ್ವಾ ನಿಜಾನೇ ಅಂತೆ. ರೀ ಯಜಮಾನ್ರೆ, ನೀವು ಸ್ವಲ್ಪ ನಿಮ್ ಬಾಯಾರಕೆಯಿಂದ ಹಂಗ ಆಗ್ದಿದ್ರೆ ಸಾಕು. ನೀನು ನಿಮ್ಮ ಅಪ್ಪನಾಗ ಆಡ್ಬೇಡ. ನಾ ಸಾಯೋದ್ರೊಳಗೆ ಸಂತೋಷ ನೋಡ್ಬೇಕು ಅಂದ್ರೆ ಹರಣಿ ಮದ್ವೆ ಆಗ್ಲೇಬೇಕು. ನೀವ್ ಅನ್ಕೊಂಡಾಗ ಏನು ಆಗೋದಿಲ್ಲ ವೈಫು. ನೀನೇನು ಸುಮ್ಮನೆ ನೋಡ್ತಾ ಕೂತಿದ್ಯಾ? ಅದ್ರಲ್ಲಿ ಕೋತಿ ಕುಣಿತಾ ಇದೀಯಾ? ಬಿಸಿ ಮಾಡೋ. ಅಮ್ಮ, ರಾಧಿಕಾದು ಫೋನು. ಪೊಲೀಸ್ ಸ್ಟೇಷನ್ ಕರೆದ್ರೆ ಏನಮ್ಮ ಮಾಡ್ಲಿ? ಹಾಗಂತ ಫೋನ್ ತಗೊಳ್ದೆ ಇದ್ರೆ ಅದು ಅನುಮಾನಕ್ಕೆ ಎಡೆ ಮಾಡುತ್ತೆ ಕಣೋ. ಅದು ಏನಾದ್ರೂ ಇರ್ಲಿ, ಫೋನ್ ರಿಸೀವ್ ಮಾಡೋ. ಹಲೋ, ಹೇಳಿ ರಾಧಿಕಾ.